ಎಸ್ ಇನ್ನು ಮುಂದಿನ ಕ್ಷೇತ್ರ ಉಮ್ನಾಬಾದ್ ವಿಧಾನಸಭಾ ಕ್ಷೇತ್ರ ಉಮ್ನಾಬಾದ್ನಲ್ಲಿ ಸದ್ಯ ರಾಜಶೇಖರ್ ಪಾಟೀಲ್ ಕಾಂಗ್ರೆಸ್ನಿಂದ ಎರಡು ಸಾವಿರದ ಎಂಟರಲ್ಲಿ ಗೆದ್ದಿದ್ರು ಹದಿಮೂರಲ್ಲೂ ಕೂಡ ಗೆದ್ದಿದ್ರು ಎಂಟರಲ್ಲೂ ಕೂಡ ಗೆದ್ದಿದ್ರು ಸತತವಾಗಿ ಆ ಕ್ಷೇತ್ರವನ್ನು ಹಿಡಿತವನ್ನು ಸಾಧಿಸಿದ್ದಾರೆ ರಾಜಶೇಖರ್ ಪಾಟೀಲ್ ಕಾಂಗ್ರೆಸ್ನಿಂದ ಉಮ್ನಾಬಾದ್ ಕ್ಷೇತ್ರದಲ್ಲಿ ಈಗ ನೆಕ್ಸ್ಟ್ ಅವರೇ ಟಿಕೆಟ್ ಅಭ್ಯರ್ಥಿ ಆಗ್ತಾರೆ ಡೌಟ್ ಇಲ್ಲ ಕಾಂಗ್ರೆಸ್ಸಿಂದ ಎರಡ್ ಸಾವಿರದ ಇಪ್ಪತ್ತ್ಮೂರಕ್ಕೆ ಕಾಂಗ್ರೆಸ್ನಿಂದ ರಾಜಶೇಖರ್ ಪಾಟೀಲ್ ಅಲ್ಲಿ ಅಭ್ಯರ್ಥಿ ಇನ್ನು ಬಿ ಜೆ ಪಿಯಿಂದ ಸಿದ್ದು ಪಾಟೀಲ್ ರಾಜಶೇಖರ್ ಪಾಟೀಲ್ ಸಹೋದರನ ಪುತ್ರ ಸೊ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಕೊಡ್ಬೋದು ಟಿಕೆಟು ಸೊ ಇಲ್ಲಿ ಸಹೋದರನ ಮಗನ ಜೊತೆ ಶರಣ ಏನು ರಾಜಶೇಖರ್ ಪಾಟೀಲ್ ಪೈಪೋಟಿಯನ್ನು ಮಾಡಬೇಕಾಗುತ್ತೆ ಅನ್ನೋ ಒಂದು ಚರ್ಚೆ ಆಗ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನೋಡೋಣ ಹೇಗಾಗುತ್ತೆ ಜಿದ್ದಾಜಿದ್ದಿ ಅಂತ ಜೊತೆಗೆ ಜೆ ಡಿ ಎಸ್ಸಿಂದ ಸಿ ಎಮ್ ಫಯಾಜ್ ಅಲ್ಲಿ ನಿಂತ್ಕೊಳ್ತಿದ್ದಾರೆ ಎಲೆಕ್ಷನ್ಗೆ ಸೊ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಫೈಟ್ನಲ್ಲಿ ಜೆ ಡಿ ಎಸ್ ಕೂಡ ಈಗ ಜೊತೆ ಆಗ್ತಾಯಿದೆ ಉಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿ ವಿಯ ಡಿಸೆಂಬರ್ ಸರ್ವೆಯಲ್ಲಿ ಈ ಕ್ಷಣಕ್ಕೆ ಕಾಂಗ್ರೆಸ್ನ ರಾಜಶೇಖರ್ ಪಾಟೀಲ್ ಮುನ್ನಡೆಯನ್ನ ಸಾರಿಸಿದ್ದಾರೆ ಈ ಹಿಂದೆ ಕೂಡ ನಮ್ಮ ಅಕ್ಟೋಬರ್ ಮತ್ತು ಕೂಡ ಸರ್ವೆಯಲ್ಲಿ ರಾಜಶೇಖರ್ ಪಾಟೀಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು ಡಿಸೆಂಬರಲ್ಲೂ ಕೂಡ ರಾಜಶೇಖರ್ ಪಾಟೀಲ್ ಕಾಂಗ್ರೆಸ್ನ ಅಭ್ಯರ್ಥಿ ಅವರೇ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಿವ ಉಮ್ನಾಬಾದ್ ಜೆಡಿಎಸ್ನೂ ಸ್ವಲ್ಪ ಓಟ್ ಕೇಳಬಹುದು ಯಾರಿಗೆ ಓಟ್ ಕೀಳ್ಬೋದು ಈಗ ಅಲ್ಲಿ ಸ್ವಲ್ಪ ಅಲ್ಸ ಅಲ್ಪಸಂಖ್ಯಾತ ಹೌದು ನೀವು ಅಂತ ಹೋಗೋರು ರಾಜಶೇಖರ್ ಪಾಟೀಲ್ ಸತತವಾಗಿ ಗೆತ್ಕೊಂಡ್ ಬಂದಿದ್ದಾರೆ ಸಿದ್ದು ಪಾಟೀಲ್ ಅವರ ಸಹೋದರನ್ ಪುತ್ರ ಅವರು ಬಿಜೆಪಿ ಆಸ್ಪಿರೆಂಟ್ ಬಹುತೇಕ ಅವರು ಟಿಕೆಟ್ ಅಂತ ಹೇಳಲಾಗುತ್ತೆ ರಾಜಶೇಖರ್ ಪಾಟೀಲ್ ಕಾಂಗ್ರೆಸ್ ಕಾಂಗ್ರೆಸ್ನ ನಿಲ್ತಾರೆ ಸಿಎಂ ಇಬ್ರಾಹಿಂ ಪುತ್ರ ಸಿಎಂ ಜೆಡಿಎಸ್ ರಾಜ್ಯಾಧ್ಯಕ್ಷ ಹುಲಿ ಬಸವಣ್ಣನ ವಚನವನ್ನ ಸುಲಲಿತವಾಗಿ ಹೇಳುವಂತ ಇಬ್ರಾಹಿಂ ಮಗ ಸಿಎಂ ಫಯಾಜ್ ಬಟ್ ಸಿಎಂ ಫಯಾಜ್ ಏನಾರ ಅಲ್ಪಸಂಖ್ಯಾತರ ಮತಗಳು ಸೇರಿದಂಗೆ ಕಾಂಗ್ರೆಸ್ ಓಟಿಗೆ ಒಂದ್ ಮೂವತ್ ಸಾವಿರಕ್ಕ ಮೂವತ್ತೈದು ಲಕ್ಷಣ ಏನು ಗೋಚರ ಆಗ್ತಾ ಇಲ್ಲ ಸದ್ಯಕ್ಕೆ ಕಾಂಗ್ರೆಸ್ ಬಿಜೆಪಿ ರಾಜಶೇಖರ್ ಪಾಟೀಲ್ ಮನೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಸ್ಟ್ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆ ಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ